ಟಿಕೆಟ್ ಫೈನಲ್ನ ಸೂಚನೆ ಸಿಗ್ತಾ ಇದ್ದಂತೆ ಮೃಣಾಲ್ ಹೆಬ್ಬಾಳ್ಕರ್ ಅಲರ್ಟ್ ಆಗಿದ್ದಾರೆ. ತಾಯಿ ಜೊತೆ ಕ್ಷೇತ್ರದಲ್ಲಿ ಮೃಣಾಲ್ ಮಿಂಚಿನ ಸಂಚಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಬೆಳಗಾವಿ ಈಗ ಒಂದು ರೀತಿ ಪ್ರತಿಷ್ಠೆ ಕಾಳಗಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿನೂ BJP ಟಿಕೆಟ್ ಅನೌನ್ಸ್ ಆಗಿಲ್ಲ. ಭೌತಿಕವಾಗಿ ಶೆಟ್ಟರ್ಗೆ ಫಿಕ್ಸ್ ಅಲ್ಲಿ, ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಇವರು. ಈಗಾಗಲೇ ಮಿಂಚಿನ ಸಂಚಾರವನ್ನು ಶುರು ಮಾಡಿದ್ದಾರೆ, ಪ್ರಚಾರ ಕಾರ್ಯ ಶುರು ಮಾಡಿದ್ದಾರೆ. ಈಗ ನಮ್ಮ ಸರ್ಕಾರ ಇದೆ, ನಮ್ಮ ಗ್ಯಾರಂಟಿ ಯೋಜನೆಗಳಿದೆ, ಹೈಕಮಾಂಡ್ ಕೊಟ್ಟ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೇನೆ ಅನ್ನುವಂಥ ಮಾತು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅಂತ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನೋಡಿ, ಟಿಕೆಟ್ ಸಿಗುತ್ತೆ ಅಂಥೇಳಿ ಅವ್ರಿಗೆ ಸೂಚನೆ ಸಿಗ್ತಿದ್ದ ಹಾಗೆ ಆಕ್ಟಿವ್ ಆಗಿದ್ದಾರೆ. ಈಗಷ್ಟೇ ಅಲ್ಲ, ಅವರು ಸುಮಾರು ಒಂದೂವರೆ ವರ್ಷದಿಂದ ಓಡಾಡ್ತಾನೆ ಇದ್ದಾರೆ ಕ್ಷೇತ್ರದಲ್ಲಿ. ತಮ್ಮ ತಾಯಿಯವ್ರ ಜೊತೆಗೆ ಆಗಿರ್ಬೋದು, ಅವರು ಸಂಘಟನೆ ಮಾಡ್ತಾ ಇದ್ದಾರೆ, ಯುವಕರ ಪಡೆ ಕಟ್ಕೊಂಡಿದ್ದಾರೆ. ಬೆಳಗಾವಿ ಗ್ರಾಮೀಣದಲ್ಲಂತರೂ ಕೂಡ ನಿರಂತರವಾಗಿ ಓಡಾಟ ಅವ್ರದ್ದು ಇದ್ದೇ ಇರುತ್ತೆ. ತಾಯಿ ಜೊತೆಗೆ ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಈಗ ಅಲ್ಲಿ ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಾರದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಜೊತೆಗೆ ಪುತ್ರನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪಕ್ಷದ ಕಾರ್ಯಕ್ರಮ ಇದ್ದರೂ ಕೂಡ ಅಷ್ಟೇ, ಅವ್ರ ಜೊತೆಗೆ ಇರ್ತಾರೆ. ಹಾಗಾಗಿನೇ ತಮ್ಮ ತಾಯಿಯವರೇ ಅವರಿಗೆ ರಾಜಕೀಯ ಗುರು, ಅವರ ತಾಯಿನೇ. ಇನ್ನು ಸ್ಥಳೀಯವಾಗಿ ನಾಯಕರ ಸಹಕಾರ ಕೂಡ ಸಿಗ್ತಾ ಇದೆ ಅವರಿಗೆ. ಇನ್ನೂ ಹೆಂಗಿದ್ದಾರೆ, ಹುರುಪಿದೆ, ಹುಮ್ಮಸ್ಸಿದೆ, ಯುವಕರ ಪಡೆ ಇದೆ, ವೆಲ್ ಎಜುಕೇಟೆಡ್, ಜೊತೆಗೆ ಜನರ ಮಧ್ಯೆ ಬೆರೀತಾ ಇದ್ದಾರೆ ಅವರ ತಾಯಿಯವರ ಹಾಗೆ. ನೋಡಬೇಕು ಅಂತಿಮವಾಗಿ BJP ಟಿಕೆಟಲ್ಲಿ ಶೆಟ್ಟರ್ ಅವ್ರಿಗೇ ಫಿಕ್ಸು. ಆದರೆ ಇಲ್ಲಿ ಬೆಳಗಾವಿ ರಾಜಕಾರಣ ಅಂತ ಹೇಳಿದ್ರೆ, ಈಗ ಅಲ್ಲಿ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ 13 ಕಾಂಗ್ರೆಸ್ ಹೈಯೆಸ್ಟ್ ಕಾಂಗ್ರೆಸ್ MLAಗಳಿದ್ದಾರೆ. ಕಳೆದ ಬಾರಿ ಪರಿಸ್ಥಿತಿ ಇದ್ದಂಗಿಲ್ಲ. ಈಗಲ್ಲಿ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಬೈ ಎಲೆಕ್ಷನಲ್ಲೂ ಕೂಡ ಅಷ್ಟೇ, ಸತೀಶ್ ಜಾರಕಿಹೊಳಿ ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರು ಮಂಗಳ ಅಂಗಡಿ ವಿರುದ್ಧ. ಬಟ್ ಈ ಬಾರಿ ಟಫ್ ಫೈಟ್ ಖಂಡಿತವಾಗ್ಲೂ ಇರುತ್ತೆ. ಏಕೆಂತಂದರೆ ಈಗ ಸರ್ಕಾರದ ಗ್ಯಾರಂಟಿಗಳನ್ನ ಇಟ್ಕೊಂಡು ಇವರು ಚುನಾವಣೆ ಹೋಗ್ತಾ ಇದ್ದಾರೆ. ಶೆಟ್ಟರ್ ಅವ್ರಿಗೆ ಅವ್ರ ಪಕ್ಷದಲ್ಲೇ ವಿರೋಧ ಇದೆ, ಟಿಕೆಟ್ ಕೊಡಬಾರ್ದು ಅಂಥೇಳಿ. ಅವ್ರಿಗೆ ಪಕ್ಷದ ಒಳಏಟುಗಳು ಬೀಳಬಹುದು, ಅದರ ಲಾಭ ಕಾಂಗ್ರೆಸ್ ಅಭ್ಯರ್ಥಿಗಾಗ್ಬೋದು. ಮೃಣಾಲ್ ಹೆಬ್ಬಾಳ್ಕರ್ ಈಗಾಗಲೇ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನ ಭೇಟಿ ಮಾಡ್ತಿದ್ದಾರೆ. ಆದಷ್ಟು ಮಂದಿಗೆ ಭೇಟಿ ಎಷ್ಟು ಆಗ್ತದೆ ಅಷ್ಟು ಮಂದಿಗೆ ಹೋಗಿ ಸಂಪರ್ಕ ಮಾಡೋಣ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃಣಾಲ್ ಹೆಬ್ಬಾಳ್ಕರ್ ಜೊತೆಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಬೆಳಗಾವಿ ಲೋಕಸಭೆ ಚುನಾವಣಾ ಕಡ ರಂಗೇರ್ತಾ ಇದೆ. ಇಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಆದರೆ ಈಗಾಗಲೇ ಏನು ಸಚಿವರ ಪುತ್ರ ಆದಂಥ ಮೃಣಾಲ್ ಹೆಬ್ಬಾಳ್ಕರ್ ಈಗಾಗಲೇ ಕ್ಷೇತ್ರದಲ್ಲಿ ಆಕ್ಟಿವಾಗಿ ಓಡಾಟ ನಡೆಸ್ತಾ ಇದ್ದಾರೆ. ಬಹುತೇಕ ಮೃಣಾಲ್ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ಟಿಕೆಟ್ ಖಚಿತ. ಯಾವಾಗ BJP ಟಿಕೆಟ್ ಅನೌನ್ಸ್ ಆಗುತ್ತೋ ಅದಾದ ಬೆನ್ನಲ್ಲೇ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬನ್ನಿ, ಈ ಬಗ್ಗೆ ಮಾತನಾಡೋಕೆ ಸ್ವತಃ ನಮ್ಮ ಜೊತೆ ಯುವ ನಾಯಕರಾದಂಥ ಮೃಣಾಲ್ ಅವರು ಮಾತಾಡೋಣ. ಸರ್, ಏನು ಬೆಳಗಾವಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯ ಕಣ್ಣು ಕಳಿತಾ ಇದ್ದೀರಿ? ಸದ್ಯದಲ್ಲೇ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಪ್ರಯತ್ನ ಅಂತರೂ ನಮ್ಮೆಲ್ಲರದು ಒಂದು ಪರಿಶ್ರಮ ಮತ್ತು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪರಿಶ್ರಮ ಏನಂದರೆ, ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ಬೆಳಗಾವಿ ಲೋಕಸಭೆನೇ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ನಮಗೊಂದು ವಿಶ್ವಾಸ ಇದೆ. ನಮಗೆ ಹೋದ ಬಾರಿ ನಮ್ಮ ಹತ್ರ ನಾವು MPನ ನಮ್ಮ ಕಡೆಯಿಂದ ಗೆಲ್ಸ್ಕೊಡೋಕೆ ಆಗಿಲ್ಲ. ಆದರೆ ಈ ಬಾರಿ ನಮ್ಮ ಸರ್ಕಾರ ಕೂಡ ಇದೆ, ನಮ್ಮ ಗ್ಯಾರಂಟಿಗಳು ಕೂಡ ಯಶಸ್ವಿಯಾಗಿ ಜನರ ಹತ್ರ ತಲುಪ್ತಾ ಇದೆ. ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ಈ ಬಾರಿ ನಮ್ಮ ಬೆಳಗಾವಿ ಲೋಕಸಭೆಯಿಂದ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಈ ಬಾರಿ ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಅಂತ? ಕಾಂಗ್ರೆಸ್ ಪಕ್ಷದ ಕೈ ಚಿಹ್ನೆ ಅದೇ ಅಭ್ಯರ್ಥಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಭ್ಯರ್ಥಿ ಹೈಕಮಾಂಡ್ ಯಾವಾಗ ಯಾವ ಥರ ನಿರ್ಣಯ ಮಾಡ್ತಾರೆ, ಹೈಕಮಾಂಡಿಂದ ಏನು ಡೈರೆಕ್ಷನ್ಸ್ ಬರುತ್ತೆ, ನಾಳೆ ಹೈಕಮಾಂಡ್ ಯಾರಿಗಾದರೂ ಹೇಳ್ಬೋದು, ನನಗೂ ಆ ಜವಾಬ್ದಾರಿ ಕೊಡ್ಬೋದು. ಏನು ಜವಾಬ್ದಾರಿ ಹೈಕಮಾಂಡ್ ಅವ್ರು ನಮ್ಮ ಹೈಕಮಾಂಡ್ ಅವ್ರು ಒಪ್ಪಿಸ್ತಾರೆ, ಆ ಪ್ರತಿಯೊಂದು ಜವಾಬ್ದಾರಿಗೆ ನಾವು ಕೆಲಸ ಮಾಡ್ತೀವಿ, ತಲೆಬಾಗಿ ಕೆಲಸ ಮಾಡ್ತೀವಿ. ಈಗಾಗಲೇ ದೇವಸ್ಥಾನಗಳು ಹೋಗ್ತಾ ಇದ್ರಿ, ಮಠಗಳಿಗೆ ವಿಸಿಟ್ ಕೊಡ್ತಾ ಇದ್ರಿ, ಬೆಳಗಾವಿ ಲೋಕಸಭೆ ಎಲ್ಲ ಕಡೆ ಕೂಡ ಆಕ್ಟಿವ್ ಆಗಿ ಓಡಾಟ ಮಾಡ್ತಾ ಇದ್ದೀವಿ. ಏನು ಹೇಳ್ತಾ ಇದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಬದಲಾವಣೆ ಅನಿವಾರ್ಯ ಅನ್ನೋಂಥ ಪೋಸ್ಟ್ಗಳು ಹಾಕ್ತಾ ಇದ್ದಾರೆ ನಿಮ್ಮ ಫೋಟೋ ಜೊತೆ. ಶತಪ್ರಯತ್ನ ನಮ್ಮದು. ನಮ್ಮ ಶತಪ್ರಯತ್ನ ಏನಂದರೆ, ನಮಗೆ ಬರೀ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ನಾನು ಮೊದಲೇನೇ ಹೇಳಿದ್ದೆ ನಿಮಗೆ. ದೇವಸ್ಥಾನಗಳಿಗೆ, ಮಠಮಾನ್ಯಗಳಿಗೆ ನಾವು ಸದಾಕಾಲದಿಂದ ಒಂದು 10-15 ವರ್ಷದಿಂದ ನಾವು ಹೋಗ್ತಾನೇ ಇರ್ತೀವಿ. ಈ ಬಾರಿ ವಿಶೇಷ ಅಂತ ಏನು ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ 2014 ನಮ್ಮ ತಾಯಿಯವರು ಬಹಳ ಕಡಿಮೆ ಅಂತರದಿಂದ ಈ ಕ್ಷೇತ್ರದಿಂದ ಸೋತಿದ್ರು.
ಅದೇ ಒಂದು ಸಂದರ್ಭದಲ್ಲಿ ಸುಮಾರು ಜನ ನಮ್ಮ ಸಂಪರ್ಕಕ್ಕೆ ಬಂದಿದ್ರು. ಇಡೀ ಬೆಳಗಾವಿ ಲೋಕಸಭೆಯ ಏನು ವಾತಾವರಣ ಇವಾಗ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಕಡೆ ಕಾರ್ಯಕರ್ತರು ನಮ್ಮ ನಾಯಕರು ನೀವೊಂದು ಸ್ವಲ್ಪ ಬಂದು ಹೋಗಬೇಕು ಅಂತೇಳಿ ನಮ್ಮನ್ನು ಕರೆದಾಗ ಭಾಳ ಪ್ರೀತಿಯಿಂದ ಕರೀತಾರೆ. ಅವ್ರ ಹತ್ರ ಹೋಗಿ ಭೇಟಿಯಾಗಿ ಪ್ರತಿಯೊಂದು ದೇವಸ್ಥಾನಗಳಿಗೆ ಮಠಮಾನ್ಯಗಳಿಗೆ ಹೋಗಿ ಬರ್ತಾ ಇರ್ತೀವಿ. ಬಟ್ ಅದರಲ್ಲಿ ಏನು ನಾನು ವಿಶೇಷ ಅಂತ ಹೇಳಲಿಕ್ಕೆ ಬಯಸ್ತಿಲ್ಲ. ಇನ್ನೂ ಹೈಕಮಾಂಡ್ ವತಿಯಿಂದ ಏನು ಡಿಸಿಷನ್ ಬರುತ್ತೆ ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ. ಈ ಬಾರಿ ಚುನಾವಣೆ ಅಭಿವೃದ್ಧಿಗಾಗಿ ಅಂತ ಆ ಒಂದು ಆಧಾರದ ಮೇಲೆ ಚುನಾವಣೆ ನಡೀತೀವಿ. ಬಾರಿ ಈ ಬಾರಿ 100ಕ್ಕೆ 100ರಷ್ಟು ಅಭಿವೃದ್ಧಿ ಮತ್ತು ನಮ್ಮ ಕಾರ್ಯಕರ್ತರ ಒಳ್ಳೆಯ ಸಂಘಟನೆ, ಈ ದೃಷ್ಟಿಕೋನದಲ್ಲಿ ಈ ಬಾರಿ ಚುನಾವಣೆ ನಡೆಯುತ್ತೆ. ಸೊ ಹಾಗಾದ್ರೆ ಈ ಬಾರಿ ಬೆಳಗಾವಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ? 100ಕ್ಕೆ 100ರಷ್ಟು ನಾ ಹಾಗೂ ನಮ್ಮ ಎಲ್ಲ ನಾಯಕರು, ನಮ್ಮ ಕಾರ್ಯಕರ್ತರು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ರಾಜ್ಯದ ಮುಖಂಡರು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಳಗಾವಿ ಲೋಕಸಭೆಯನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ವಿಶ್ವಾಸಪಡಿಸ್ತೀನಿ. ಇವಿಷ್ಟು ಏನಂದರೆ ಕಾಂಗ್ರೆಸ್ನ ಯುವ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಹೇಳುವಂಥ ಮತ್ತು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ.